नमस्कार ಸ್ನೇಹಿತರೆ ಸಿದ್ಧಗಂಗಾ ಅಕಾಡೆಮಿ ಯೂಟ್ಯೂಬ್ ಚಾನೆಲ್ ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಒಂದು ಹೊಸ ನೋಟಿಫಿಕೇಶನ್ ಅಂತಿಗೆ ಬಂದಿದ್ದೀವಿ ಅದು ಏನಪ್ಪಾ ಅಂದ್ರೆ ಯಾವ ಗ್ರೂಪ್ ಗೆ ಅದು ಬಿಲಾಂಗ್ ಆಗುತ್ತೆ ಅಥವಾ ಯಾರಿಗೆ ಈ ಎಕ್ಸಾಮ್ ಅಥವಾ ನೋಟಿಫಿಕೇಶನ್ ಅನ್ವಯ ಆಗುತ್ತೆ ಕ್ವಾಲಿಫಿಕೇಶನ್ ಏನು ಅಥವಾ ಏಜ್ ರಿಲ್ಯಾಕ್ಸೇಷನ್ ಏನು ಪ್ರತಿಯೊಂದು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡ್ಕೊಂಡು ಹೋಗಿ ಈ ವಿಡಿಯೋನ ಸೋ ದಟ್ ನಿಮಗೆ ಈ ನೋಟಿಫಿಕೇಶನ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಗೊತ್ತಾಗುತ್ತೆ ಸೋ ಇದು ಫಸ್ಟ್ ಆಫ್ ಆಲ್ ಬಂದು ನೀವು ಇಲ್ಲಿ ನೋಡ್ತಿರಬಹುದು ಗ್ರೂಪ್ ಸಿ ಎಕ್ಸಾಮ್ ಗೆ ಸಂಬಂಧಪಟ್ಟಿದಂತ ನೋಟಿಫಿಕೇಶನ್ ಸೋ ಕರ್ನಾಟಕ ರಾಜ್ಯ ಲೆಕ್ಕಪತ್ರ ಮತ್ತು ಲೆಕ್ಕ ಪರಿಶೋಧನೆ ಇಲಾಖೆ ಅಲ್ಲಿ ಕಾಲ್ ಮಾಡಿರೋದು ಇದು ಸೋ ಇದಕ್ಕೆ ಪೋಸ್ಟ್ ಯಾವುದು ಪೊಸಿಷನ್ ಯಾವುದು ಅಂತ ಕೇಳಿದ್ರೆ ನೀವು ಅಕೌಂಟ್ಸ್ ಅಸಿಸ್ಟೆಂಟ್ ಆಗಿ ಕಾಲ್ ಮಾಡಿದ್ದಾರೆ ನಿಮಗೆ ಲೆಕ್ಕ ಸಹಾಯಕರು ಆ ಹುದ್ದೆಗೆ ನಿಮಗೆ ನೋಟಿಫಿಕೇಶನ್ ಬಿಟ್ಟಿದ್ದಾರೆ ಈಗ ಹುದ್ದೆಗಳ ನೇಮಕಾತಿಗಾಗಿ ಇದೀಗ ಅಧಿಸೂಚನೆ ಹೊರಡಿಸಿದೆ ಸೋ ಅರ್ಜಿ ಆಹ್ವಾನಿಸಲಾಗಿದೆ ಅಂತ ಅಂದ್ರೆ ಅಪ್ಲಿಕೇಶನ್ ಹಾಕಕ್ಕೆ ನಿಮಗೆ ಈಗ ಅವರು ಅಲೋ ಮಾಡ್ತಿದ್ದಾರೆ ಅದರ ಡೇಟ್ ಎಲ್ಲಿಂದ ಇದೆ ಯಾವಾಗ ಎಂಡ್ ಅಪ್ ಆಗುತ್ತೆ ಎವ್ರಿ ಡೀಟೇಲ್ಸ್ ವಿಲ್ ಬಿ ಗಿವನ್ ಇನ್ ದಿಸ್ ವಿಡಿಯೋ ಸೋ ಟೋಟಲ್ ನಂಬರ್ ಆಫ್ ಪೋಸ್ಟ್ ಅಂದ್ರೆ ಒಟ್ಟು ಹುದ್ದೆಗಳು ಎಷ್ಟು ಅಂದ್ರೆ 242 ಅಂತ ಹೇಳಿದ್ದಾರೆ 242 ಪೋಸ್ಟ್ ಗಳು ನಿಮಗೆ ಕಾಲ್ ಆಗಿದೆ ಸೋ ದಟ್ ಅದರಲ್ಲಿ ಅವರು ಮೆನ್ಷನ್ ಮಾಡಿದ್ದಾರೆ ನಾನ್ ಎಚ್ಕೆ ಅವರಿಗೆ ಅಪ್ಲಿಕೇಬಲ್ ಆಗಲ್ಲ ಅಂತ ಬಟ್ ಹೋಲ್ ಕರ್ನಾಟಕ ಬಂದ್ರೆ ನೀವು ಕೂಡ ಅಪ್ಲೈ ಮಾಡಬಹುದು ಬಟ್ ಪರ್ಟಿಕ್ಯುಲರ್ ಆಗಿ ನಿಮಗೆ ಅಂತ ರಿಸರ್ವೇಷನ್ ಇರಲ್ಲ ನಾನ್ ಎಚ್ಕೆ ಅವರಿಗೆ ಯು ಕ್ಯಾನ್ ಕಾಂಪೀಟ್ ವಿತ್ ಕಂಪ್ಲೀಟ್ಲಿ ವಿತ್ ಕರ್ನಾಟಕ ಸ್ಟೂಡೆಂಟ್ಸ್ एंड मुंदे नोड़बू अरे मत निमेंगे नोटिफिकेशन तोर्सने हेल्ता जस्ट बिकॉज टू निमेंगे नमिके बरली हाउदु कॉल आगे अंत अदने ना इली ग्रूप सी हुद्दे कॉल मत ऑनलाइन मूलक नहीं अप्लिकेशन्स ना हाकबू अंत हेल्ता पोस्ट अंत नानु 242 पोस्टु यावदक्के अंद्रे अकाउंट असिस्टेंट आगि आ पोस्ट गे पोजिशन गे काल माडिरोदु सो काइंडली सी दिस वीडियो यारिगे इदु अप्लिकेबल आगुत्ते यारु इदक्के एलिजिबल इद्दारे एष्टु वर्षदवरु एलिजिबल इद्दारे प्रतियोंदु ई वीडियोदल्लि हेळिदीवि नावु सो इल्ली नीवु नोडिद्रे अर्जी शुल्क अंद्रे निमगे ಎಷ್ಟು ಫೀಸ್ ಇದೆ ಅಪ್ಲಿಕೇಶನ್ ಹಾಕಕ್ಕೆ ಪ್ರತಿಯೊಂದು ಡೀಟೇಲ್ಸ್ ಇದೆ ಮುಂದಿನ ಸ್ಲೈಡ್ ಗಳಲ್ಲಿ ಇಲ್ಲಿ ಫಸ್ಟ್ ಏನು ಕೊಡ್ತಾ ಇದೀವಿ ಅಂದ್ರೆ ಅರ್ಜಿ ಸಲ್ಲಿಸುವ ನಿಗದಿಪಡಿಸಿದ ಪ್ರಾರಂಭಿಕ ದಿನಾಂಕ ಅಂದ್ರೆ ಅಪ್ಲಿಕೇಶನ್ ಹಾಕಕ್ಕೆ ಸ್ಟಾರ್ಟ್ ಯಾವತ್ತಿಂದ ಮಾಡ್ತಿದ್ದಾರೆ ಅಥವಾ ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ತಿರೋದು ಯಾವತ್ತನೇ ತಾರೀಕಿಂದ ಅಂದ್ರೆ 23/3/2023 ಅಂದ್ರೆ ಇದೇ ತಿಂಗಳು ಮಾರ್ಚ್ 23 ರಿಂದ ನಿಮಗೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ತಿದೆ ಅದು ಎಲ್ಲಿ ತನಕ ಇರುತ್ತೆ ಅಂದ್ರೆ ಯೂಶುವಲಿ ಯಾವುದೇ ಒಂದು ಎಕ್ಸಾಮ್ ಕಾಲ್ ಮಾಡಿದ್ರು ನಿಮಗೆ ಒಂದು ತಿಂಗಳು ಟೈಮ್ ಇರುತ್ತೆ ಸೋ ಎಲ್ಲಾ ಡಾಕ್ಯುಮೆಂಟ್ಸ್ ಹೊಂದಿಸ್ಕೊಂಡು ಏನೇನು ಬೇಕು ಅಂತ ಅಪ್ಲಿಕೇಶನ್ ಹೆಂಗ್ ಹಾಕಬೇಕು ಅದರ ಪ್ರೊಸೀಜರ್ ಏನು ನಾನು ವಿಲ್ ಕಮಿಂಗ್ ಅಪ್ ವಿತ್ ಅ ನೆಕ್ಸ್ಟ್ ವಿಡಿಯೋ ಆನ್ 23rd ಮತ್ತೆ ಅವತ್ತಿನ ದಿನ ನಾವು ಇನ್ನೊಂದು ವಿಡಿಯೋ ಮಾಡ್ತೀನಿ ನಾನು ಹೆಂಗೆ ಅಪ್ಲಿಕೇಶನ್ ಹಾಕಬೇಕು ಅದರಲ್ಲಿ ಸ್ಟೆಪ್ಸ್ ಏನೇನು ಇರುತ್ತೆ ಯಾವ್ಯಾವ ಡಾಕ್ಯುಮೆಂಟ್ಸ್ ನಿಮಗೆ ಬೇಕಾಗುತ್ತೆ ಅಂತ ಅಂಡ್ ಕೊನೆಯ ದಿನ ಅದೇ ಅರ್ಜಿ ಸಲ್ಲಿಸೋಕೆ ಕೊನೆಯ ದಿನಾಂಕ ಯಾವತ್ತು ಅಂದ್ರೆ 23 ಅಂದ್ರೆ ಮುಂದಿನ ತಿಂಗಳು ಏಪ್ರಿಲ್ 23ನೇ ತಾರೀಕು 4ನೇ ತಿಂಗಳು 2023 ಕೊನೆಯ ದಿನಾಂಕ ಆಗಿರುತ್ತೆ ನೀವು ಅರ್ಜಿ ಸಲ್ಲಿಸೋಕೆ ಅದಾದ ಮೇಲೆ ನೀವು ಅರ್ಜಿ ಸಲ್ಲಿಸಬೇಕು ಅಂತ ಅಂದ್ರೆ ಅದು ಆಗೋದಿಲ್ಲ ಮತ್ತೆ 24 ಏಪ್ರಿಲ್ 2023ವರೆಗೂ ನಿಮಗೆ ಫೀಸ್ ಕಟ್ಟೋದಕ್ಕೆ ಅವರು ಅಲೋ ಮಾಡಿದ್ದಾರೆ ಸೋ ಫೀಸ್ ಪೇಮೆಂಟ್ ಏನಿದ್ರು ನೀವು 24ರೊಳಗೇನೇ ಮುಗಿಸ್ಕೋಬೇಕು ಅಂತ ಹೇಳ್ತಿದ್ದಾರೆ ಅಂಡ್ ದ ನೆಕ್ಸ್ಟ್ ಥಿಂಗ್ ಇಸ್ ಸ್ಪರ್ಧಾತ್ಮಕ ಪರೀಕ್ಷಾ ವಿಧಾನ ಹೆಂಗಿರುತ್ತೆ ಅಂತ ಹೇಳ್ತಿದ್ದಾರೆ ಅಂದ್ರೆ ಈ ಎಕ್ಸಾಮ್ ನ ಕಂಡಕ್ಟ್ ಮಾಡ್ತಿರೋ ಪ್ರೋಸೆಸ್ ಏನಿರುತ್ತೆ ಅಂತ ಹೇಳ್ತಿದ್ದಾರೆ ಈ ಎಕ್ಸಾಮ್ ಅಲ್ಲಿ ನಿಮಗೆ ಎರಡು ಪೇಪರ್ ಇರುತ್ತೆ ಒಂದು ಜನರಲ್ ಸ್ಟಡೀಸ್ ಅಂದ್ರೆ ಸಾಮಾನ್ಯ ಜ್ಞಾನ ಇರುತ್ತೆ ಮತ್ತೊಂದು ನಿಮಗೆ ಜನರಲ್ ಕನ್ನಡ ಜನರಲ್ ಇಂಗ್ಲಿಷ್ ಮತ್ತೆ ಕಂಪ್ಯೂಟರ್ ಅವೇರ್ನೆಸ್ ಇಷ್ಟು ನಿಮಗೆ ಸಬ್ಜೆಕ್ಟ್ಸ್ ಇರುತ್ತೆ ಸೋ ಇದನ್ನ ಒಂದು ಪೇಪರ್ ಆಗಿ ಮಾಡ್ತಾರೆ ಇದನ್ನ ಇನ್ನೊಂದು ಪೇಪರ್ ಆಗಿ ಮಾಡ್ತಾರೆ ಸೋ ನಿಮಗೆ ಎರಡು ಪೇಪರ್ ಇರುತ್ತೆ ಅದು 100 ಅಂಕಗಳೊಂದಿಗೆ ಲಿಖಿತ ಪರೀಕ್ಷೆ ಮಾಡಲಾಗುವುದು ಅಂತ ಹೇಳಿದ್ದಾರೆ ಸೊ ನಿಮಗೆ ಹೆಂಗ್ ಇರುತ್ತಪ್ಪ ಇದರಲ್ಲಿ ಅಂದ್ರೆ ನೆಗೆಟಿವ್ ಮಾರ್ಕಿಂಗ್ ಇದ್ದೇ ಇರುತ್ತೆ ಯು ಕ್ಯಾನ್ ಸೀ ಯುವರ್ ನೆಗೆಟಿವ್ ಅಂಕಗಳನ್ನು ಪರಿಗಣಿಸಿ ಅಭ್ಯರ್ಥಿಯು ಗಳಿಸುವ ಒಟ್ಟು ಅಂಕಗಳನ್ನು ಪರಿಗಣಿಸಲಾಗುತ್ತದೆ ಅಂತ ಅಂದ್ರೆ ನಿಮಗೆ ಇವಾಗ 4 ತಪ್ಪುತ್ರ ಮಾಡಿದ್ರೆ ನೀವು ಯು ವಿಲ್ ಬಿ ಲೂಸಿಂಗ್ 1 ಮಾರ್ಕ್ ಅಂತ ಸೋ ನೀವು 4 ತಪ್ಪುತ್ರಗಳಿಗೆ 1 ಮಾರ್ಕ್ಸ್ ನ ಕಳ್ಕೊತಿರ್ತೀರ ಸೋ ನೋಡಿಕೊಂಡು ನಿಮಗೆ ನೆಗೆಟಿವ್ ಮಾರ್ಕ್ಸ್ ಇರುತ್ತೆ ಪ್ರತಿಯೊಂದು 100ರಲ್ಲೂ 100ನ್ನು ನಾನು ಅಟೆಂಡ್ ಮಾಡ್ತೀನಿ ಅಂತ ಹೋದ್ರೆ ತುಂಬಾ ನೆಗೆಟಿವ್ ಬರುತ್ತೆ ಫಸ್ಟ್ ನಿಮಗೆ ಯಾವುದು ಕನ್ಫರ್ಮ್ ಆಗೋತಿರೋದಲ್ಲ ಅಷ್ಟು ಮಾತ್ರ ಆನ್ಸರ್ ಮಾಡಕ್ಕೆ ಟ್ರೈ ಮಾಡಿ ಸೋ ದಟ್ ಯು ಕ್ಯಾನ್ ಸ್ಕೋರ್ ಅ ಗುಡ್ ಮಾರ್ಕ್ಸ್ ನಿಮಗೆ ಈಗ 20 ತೆಗೆದಿದ್ದೀರಾ ಅಂತಂದ್ರೆ ಅದರಲ್ಲಿ ನಿಮಗೆ ಏನಾದರೂ 4 ತಪ್ಪು
ಪ್ರಶ್ನೆಗೆ ಉತ್ತರ ಮಾಡಿದಿರಾ ಅಂದ್ರೆ 19 ನಿಮ್ಮದು ಟೋಟಲ್ ಅಂಕ ಆಗಿರುತ್ತೆ ಸೋ 1 ಮಾರ್ಕ್ಸ್ ನ ಕಡಿತಗೊಳಿಸುತ್ತಾರೆ ನಿಮಗೆ ಸೋ ಅದಕ್ಕೆ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ ನೋಡಿಕೊಂಡು ನೀವು ಎಕ್ಸಾಮ್ ನ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಅಂಡ್ ನೆಕ್ಸ್ಟ್ ಪತ್ರಿಕೆ 1 ಅಂದ್ರೆ ಪೇಪರ್ 1 ಪೇಪರ್ 1 ಎಷ್ಟು ಮಾರ್ಕ್ಸ್ ಇರುತ್ತೆ ಅಂದ್ರೆ ಟೋಟಲ್ ನಿಮಗೆ 100 ಮಾರ್ಕ್ಸ್ ಇರುತ್ತೆ 1.5 ಗಂಟೆ ಪರೀಕ್ಷೆ ಇದು ಇದರಲ್ಲಿ ಏನೇನಪ್ಪ ಇರುತ್ತೆ ಸಿಲೆಬಸ್ ಅಂತಂದ್ರೆ ನಿಮಗೆ ಕರೆಂಟ್ ಅಫೇರ್ಸ್ ಇರುತ್ತೆ ಅಂಡ್ ಸಾಮಾನ್ಯ ಜ್ಞಾನ ಇರುತ್ತೆ ಭೌಗೋಳ ಶಾಸ್ತ್ರ ಇರುತ್ತೆ ಸಮಾಜ ವಿಜ್ಞಾನ ಇರುತ್ತೆ ಮತ್ತೆ ಭಾರತೀಯ ಸಮಾಜ ಇರುತ್ತೆ ನೀವೆಲ್ಲ ಕೇಳಿರಬಹುದು ಹಿಸ್ಟರಿ ಪೊಲಿಟಿ ಎಕನಾಮಿ ಜಿಯೋಗ್ರಫಿ ಕರೆಂಟ್ ಅಫೇರ್ಸ್ ಮೆಂಟಲ್ ಎಬಿಲಿಟಿ ಬೇಸಿಕ್ ಸೈನ್ಸ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಪ್ರತಿಯೊಂದು ಸಬ್ಜೆಕ್ಟ್ನೂ ಇದರಲ್ಲಿ ಕೇಳ್ತಾರೆ ಅಂತಲೇ ಹೇಳ್ತಾ ಇದ್ದಾರೆ ಆ್ಯಂಡ್ ನಿಮಗೆ ಇದರಲ್ಲಿ ಕೈಂಡ್ ಬೇಸಿಕ್ಸು ನಿಮಗೆ ಪಂಚಾಯತ್ ರಾಜ್ ಬಗ್ಗೆ ತಿಳ್ಕೊಂಡಿರಬೇಕು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ನೀವು ನೋಡ್ಬೋದು ಗ್ರಾಮೀಣ ಅಭಿವೃದ್ಧಿ ಪಂಚಾಯತ್ ರಾಜ್ ಸಂಸ್ಥೆಗಳು ಮತ್ತು ಗ್ರಾಮೀಣ ಸಹಕಾರ ಸಂಸ್ಥೆಗಳ ವಿಷಯಗಳು ಅಂದರೆ ಪಂಚಾಯತ್ ರಾಜ್ ಬಗ್ಗೆ ನಿಮಗೆ ಸ್ವಲ್ಪನಾದರೂ ಅದ್ರ ಬಗ್ಗೆ ಬೇಸಿಕ್ಸ್ ಗೊತ್ತಿರಬೇಕು ಅದ್ರ ಬಗ್ಗೆ ತಿಳ್ಕೊಂಡು ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗಿ ಆ್ಯಂಡ್ ನಿಮಗೆ ಇನ್ನೊಂದು ಏನಪ್ಪ ಅಂದರೆ ಈಗ ಕನ್ನಡದಲ್ಲಿ ಅರ್ಥ ಆಗಿರಲ್ಲ ಸೊ ಹಾಗಾಗಿ ಇಂಗ್ಲೀಷಲ್ಲಿ ಕೂಡ ನಾವು ಮೆನ್ಷನ್ ಮಾಡಿದ್ದೀವಿ ಸಿಲೆಬಸ್ ಏನೇನಿದೆ ಅಂತಂದರೆ ಇಲ್ಲಿ ನೀವು ನೋಡ್ಬೋದು ಜನ್ರಲ್ ನಾಲೆಜ್ ಟಾಪಿಕ್ಸ್ ಇದೆ ಮತ್ತು ಜನ್ರಲ್ ಸೈನ್ಸ್ ಇರುತ್ತೆ ಜಿಯೋಗ್ರಫಿ ಇರುತ್ತೆ ಸೋಷಿಯಲ್ ಸೈನ್ಸ್ ಇರುತ್ತೆ ಮತ್ತು ಟಾಪಿಕ್ಸ್ ಇನ್ ಹಿಸ್ಟ್ರಿ ಆಫ್ ಇಂಡಿಯನ್ ಸೊಸೈಟಿ ಹಿಸ್ಟ್ರಿ ಆಫ್ ಇಂಡಿಯನ್ ಆ್ಯಂಡ್ ಕರ್ನಾಟಕ ಕಾನ್ಸ್ಟಿಟ್ಯೂಷನ್ ಇರುತ್ತೆ ಪ್ರಾಕ್ಟಿಕಲ್ ನಾಲೆಜ್ ಇರುತ್ತೆ ಇಂಟಲೆಕ್ಚುಲ್ ಎಬಿಲಿಟಿ ಇರುತ್ತೆ SSLC ಲೆವೆಲ್ ತನಕ ಆ್ಯಂಡ್ ಮತ್ತು ನಿಮಗೆ ಸೋಷಿಯಲ್ ಕಲ್ಚರಲ್ ಹಿಸ್ಟ್ರಿ ಬಗ್ಗೆ ಕೇಳಿದ್ದಾರೆ ನೋಡಿ ಇಲ್ಲೂ ಇದೆ ರೂರಲ್ ಡೆವಲಪ್ಮೆಂಟ್ ಆ್ಯಂಡ್ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್ ಬಗ್ಗೆನೂ ತಿಳ್ಕೊಂಡಿರಬೇಕು ಅಂತ ಹೇಳ್ತಾ ಇದ್ದಾರೆ ಆ್ಯಂಡ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಈಸ್ ಆಲ್ಸೋ ಇಂಪಾರ್ಟೆಂಟ್ ಫಾರ್ ದಸ್ ಎಕ್ಸಾಮ್ ಅಂತ ಹೇಳ್ತಾ ಇದ್ದಾರೆ ಆ್ಯಂಡ್ ಎರಡನೇ ಪತ್ರಿಕೆ ಅಂದರೆ ಪೇಪರ್ 2 ಏನೇನಿರುತ್ತೆ ಅಂದರೆ ಅದು ಕೂಡ ನಿಮಗೆ 100 ಮಾರ್ಕ್ಸಿಗೆ ಕಂಡಕ್ಟ್ ಮಾಡ್ತಾ ಇದ್ದಾರೆ ಸೊ ಎರಡು ನೀವು ಪೇಪರ್ನ 100 ಮಾರ್ಕ್ಸಿಗೆ ಬರೀತಿದ್ದೀರಾ ಸೊ ಟೋಟಲ್ ನೀವು ಬರೀತಿರೋದು 200 ಮಾರ್ಕ್ಸಿಗೆ ನೀವು ಎಕ್ಸಾಮ್ ಬರೀತಿದ್ದೀರಾ ಆ 100 ಮಾರ್ಕ್ಸು ಫಸ್ಟ್ ಜನರಲ್ ಸ್ಟಡೀಸು ಮತ್ತು ಹಿಸ್ಟ್ರಿ ಪೊಲಿಟಿ ಎಕನಾಮಿ ಎಲ್ಲ ಆ್ಯಡ್ ಆಗಿರುತ್ತೆ ಬಟ್ ಈ 100 ಮಾರ್ಕ್ಸಲ್ಲಿ ನಿಮಗೆ ಎಕ್ಸ್ಕ್ಲೂಸಿವ್ಲಿ ಅಂದರೆ ಬರೀ ಸಾಮಾನ್ಯ ಕನ್ನಡ ಅಂದರೆ ಜನರಲ್ ಕನ್ನಡ ಅಂತ ಏನು ಕರಿತೀವಲ್ಲ ಆ ಜನರಲ್ ಕನ್ನಡ ಮತ್ತು ಇಂಗ್ಲೀಷ್ ಮತ್ತು ನಿಮಗೆ ಕಂಪ್ಯೂಟರ್ ಅವೇರ್ನೆಸ್ ಇಷ್ಟು ಕೇಳ್ತಾ ಇದ್ದಾರೆ ಈ ಪೇಪರಲ್ಲಿ ಅವರು ಅದನ್ನು ಡಿವೈಡ್ ಮಾಡಿ ಕೂಡ ಹೇಳಿದ್ದಾರೆ ಸಾಮಾನ್ಯ ಕನ್ನಡ 35 ಮಾರ್ಕ್ಸಿಗಿರತ್ತಂತೆ ಸಾಮಾನ್ಯ ಇಂಗ್ಲೀಷ್ 35ಕ್ಕಿರುತ್ತೆ ಸಾಮಾನ್ಯ ಐ ಮೀನ್ ಕಂಪ್ಯೂಟರ್ ಜ್ಞಾನ ನಿಮಗೆ 30 ಮಾರ್ಕ್ಸಿಗೆ ಕೇಳ್ತಾ ಇದ್ದಾರೆ ಸೊ ಇದರಲ್ಲಿ ನೀವು ತುಂಬ ಚೆನ್ನಾಗಿ ಸ್ಕೋರ್ ಮಾಡ್ಕೋಬೋದು ಆ ಪೇಪರ್ ನಂಗೆ ತುಂಬ ಟಫ್ ಇದೆ ಹಂಗೆ ಹಿಂಗೆ ಅನ್ನೋರು ಈ ಪೇಪರಲ್ಲಿ ಅಕ್ಲಿ ಸ್ಕೋರ್ ಮಾಡೋಕ್ಕೆ ಟ್ರೈ ಮಾಡಿ ಎರಡೂ ಸೇರಿಸಿ ನಿಮಗೆ ಮಾರ್ಕ್ಸ್ನ ಕನ್ಸಿಡರ್ ಮಾಡಿ ರಿಸಲ್ಟ್ನ ಅನೌನ್ಸ್ ಮಾಡ್ತಾರೆ ಸೊ ಇನ್ನೊಂದು ಏನಪ್ಪ ಅಂತಂದರೆ ಈಗ ಎಷ್ಟೋ ಜನಕ್ಕೆ ಕನ್ನಡ ಗೊತ್ತಿಲ್ಲ ಇಂಗ್ಲೀಷ್ ಗೊತ್ತಿಲ್ಲ ನಮಗೆ ಕಂಪ್ಯೂಟರ್ ಬಗ್ಗೆ ನಾಲೆಜ್ ಇಲ್ಲ ನಮಗೆ ಈ ಜನರಲ್ ಸ್ಟಡೀಸ್ ಬಗ್ಗೆ ನಮ್ಗೆ ಐಡಿಯಾನೇ ಇಲ್ಲ ಅಂತ ಅನ್ನೋರು ನಾವೇ ಕೋಚಿಂಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಈ ಎರಡೂ ಪೇಪರ್ ಮೇಲೆ ನಮ್ಮ ಇನ್ಸ್ಟಿಟ್ಯೂಟಲ್ಲಿ ಅಂದರೆ ಸಿದ್ಧಗಂಗಾ ಅಕಾಡೆಮಿ ಅವರು ಏಪ್ರಿಲ್ 1ನೇ ತಾರೀಕಿಂದ ನಾವು ಕೋಚಿಂಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಪರ್ಟಿಕ್ಯುಲರ್ ಇದೇ ಎಕ್ಸಾಮಿಗೆ ನಾವು ಕೋಚಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಸೊ ನಿಮಗೆ ರಿಜಿಸ್ಟ್ರೇಷನ್ 18ನೇ ತಾರೀಕು ಮಾರ್ಚಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ ಇದೇ ತಿಂಗಳು 18ನೇ ತಾರೀಕಿಂದ ನೀವು ಕೋಚಿಂಗ್ ಬೇಕು ಈ ಎಕ್ಸಾಮಿಗೆ ಅನ್ನೋರು 18ನೇ ತಾರೀಕಿಂದ ಸ್ಟಾರ್ಟ್ ಆಗ್ತಾ ಇದೆ ನೀವು ರಿಜಿಸ್ಟ್ರೇಷನ್ನ ಸ್ಟಾರ್ಟ್ ಮಾಡ್ಕೋಬೋದು ಕ್ಲಾಸಸ್ ಬಂದು ಏಪ್ರಿಲ್ 1ನೇ ತಾರೀಕಿಂದ ಸ್ಟಾರ್ಟ್ ಆಗ್ತಿದೆ ಓಕೆನಾ ಏನಪ್ಪ ಇವರು ಏಪ್ರಿಲ್ 24ಕ್ಕೆ ಎಂಡ್ ಆಗ್ತಿದೆ ಬಟ್ ಏಪ್ರಿಲ್ 1ನೇ ತಾರೀಕೆ ಸ್ಟಾರ್ಟ್ ಮಾಡ್ತಿದ್ದಾರೆ ಅಂದರೆ ನಮಗೆ ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ಕೊಳ್ಳೇಬೇಕು ಯಾಕೆಂದರೆ ನೀವು ಎಕ್ಸಾಮ್ ಇನ್ನು 15 ದಿನ ಇದೆ ಅಂದಾಗ ಪ್ರಿಪ್ರೇಷನ್ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಬಿಕಾಸ್ ನೀವು 200 ಮಾರ್ಕ್ಸಿಗೆ ಎಕ್ಸಾಮ್ ಬರೀತಿರೋದ್ರಿಂದ ನಿಮ್ಮ ಪ್ರಿಪರೇಷನ್ ಇವತ್ತಿಂದನೇ ಶುರುವಾದರೆ ನೀವು ಎಕ್ಸಾಮಲ್ಲಿ ಉತ್ತೀರ್ಣ ಆಗ್ತೀರಾ ಅಂದರೆ ಪಾಸ್ ಆಗ್ತೀರಾ ಸೊ ಟ್ರೈ ಯುವರ್ ಪ್ರಿಪ್ರೇಷನ್ಸ್ ಫ್ರಮ್ ಟುಡೇ ಇಟ್ಸೆಲ್ಫ್ ಅನ್ನೋದು ನಮ್ಮ ಧ್ಯೇಯ ಸೊ ಏಪ್ರಿಲ್ 1ನೇ ತಾರೀಕಿಂದ ನಾವು ಕ್ಲಾಸಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಇಂಟ್ರೆಸ್ಟ್ ಇರೋ ಕ್ಯಾಂಡಿಡೇಟ್ಸು ನಮಗೆ ಕಾಲ್ ಮಾಡಿ ಅದ್ರ ಬಗ್ಗೆ ಮೋರ್ ಇನ್ಫಾರ್ಮೇಷನ್ ಟೈಮಿಂಗ್ಸ್ ಆಗಲಿ ಅಥವಾ ಫೀಸ್ ಆಗಲಿ ಕಾಲ್ ಮಾಡಿದಾಗ ನಮಗೆ ಇನ್ಫಾರ್ಮೇಷನ್ ನಿಮಗೆ ಸಿಗುತ್ತೆ ಸೊ ಇಲ್ಲಿ ಕೆಳಕಂಡ ನಂಬರಿಗೆ ನೀವು ಕಾಲ್ ಮಾಡಿದ್ರೆ ಪ್ರತಿಯೊಂದು ಡೀಟೇಲ್ಸ್ ನಿಮಗೆ ಸಿಗುತ್ತೆ 9743782566 ಈ ನಂಬರಿಗೆ ಕಾಲ್ ಮಾಡಿ ನಿಮಗೆ ಪ್ರತಿಯೊಂದು ಡೀಟೇಲ್ಸ್ ಕೋಚಿಂಗ್ ಬಗ್ಗೆ ಸಿಗುತ್ತೆ ಆ್ಯಂಡ್ ಎಕ್ಸಾಮ್ನ ಯಾವ ಥರ ಮಾಡಬೇಕು ಅಂತ ಇದ್ದಾರೆ ಅಂದರೆ ಟೈಪಲ್ಲಿ ಅಂದರೆ ಆಫ್ಲೈನ್ ನಾವು ಹೋಗಿ ಪೆನ್ನು ಪೇಪರ್ ಏನು ಇಟ್ಕೊಂಡು ಬರಿತೀವಲ್ಲ ಅದನ್ನು ಆಫ್ಲೈನ್ ಅಂತ ಕರಿತೀವಿ OMR ಮಾದರಿಯಲ್ಲೇ ಮಾಡಬೇಕು ಅಂತ ಇದ್ದಾರೆ ಅಥವಾ ಕಂಪ್ಯೂಟರ್ ಬೇಸ್ಡ್ ರೆಕ್ರೂಟ್ಮೆಂಟ್ ಟೆಸ್ಟ್ ಅಂತ ಮಾಡಬೇಕು ಅಂತಿದ್ದಾರೆ ಅಂದರೆ ಗಣಕ ಯಂತ್ರದ ಮೂಲಕ ಸ್ಪರ್ಧಾತ್ಮಕ ಪರೀಕ್ಷೆ ಮಾಡಬೇಕು ಅಂತ ಇದ್ದಾರೆ ಸೊ CBRT ಎರಡರಲ್ಲಿ ಯಾವುದಾದ್ರೂ ಒಂದು ಫಾರ್ಮ್ ಮಾಡ್ತಾರೆ
ನಿಮಗೆ ಇಫ್ ಇನ್ ಕೇಸ್ ಇವರೇನಾದರೂ ಸಿ ಬಿ ಆರ್ ಡಿ ಫಾಲೋ ಮಾಡ್ತಿದ್ದಾರೆ ಅಂದರೆ ನಿಮಗೆ ಸೂಚನೆ ಕೊಡಲಾಗುತ್ತದೆ. ಅದು ಏನು ಅಂದರೆ ಮಾಕ್ ಟೆಸ್ಟ್ ಅಣಕು ಪರೀಕ್ಷೆ ಅಂತ ಕೊಡ್ತಾರೆ. ನಿಮಗೆ ಟೆಸ್ಟ್ ಮಾಡಕ್ಕೆ ಅಂದರೆ ಹೆಂಗಿರುತ್ತೆ ಟೆಸ್ಟು ಅಂತ ಗೊತ್ತಾಗೋಕ್ಕೆ ನಿಮಗೊಂದು ಮಾಕ್ ಟೆಸ್ಟ್ ಕೊಡ್ತಾರೆ, ಟ್ರಯಲ್ ಟೆಸ್ಟ್ ಥರ. ಅದನ್ನು ತಗೊಂಡು ನೀವು ರೂಢಿ ಮಾಡಿಕೊಂಡು ಎಕ್ಸಾಮ್ನ ತಗೋಬೋದು. ಅದ್ರ ಬಗ್ಗೆ ಡೀಟೇಲ್ಸ್ ಕೊಟ್ಟಿದ್ದಾರೆ ಅಷ್ಟೇ. ಹುದ್ದೆಗಳ ಕ್ರಮ ಸಂಖ್ಯೆ ಅಂತಂತಂದರೆ 163 404 ಆ್ಯಂಡ್ ಪೋಸ್ಟ್ ಕೋಡ್ ಬಂದು 1. ನೀವು ಅಪ್ಲಿಕೇಶನ್ ಆಗಬೇಕಾದ್ರೆ ಇಲ್ಲಿ ತುಂಬ ಪೊಸಿಷನ್ಸ್ನ ಕಾಲ್ ಮಾಡಿದ್ದಾರೆ ಅಂತಂದರೆ ಅವಾಗ ಮಾತ್ರ ನೀವು ಇದನ್ನೆಲ್ಲ ನೋಡ್ಕೋಬೇಕಾಗತ್ತೆ. ಬಟ್ ಇಲ್ಲಿ ಕಾಲ್ ಮಾಡಿರೋದು ಒಂದೇ ಪೊಸಿಷನ್ ಆಗಿರೋದ್ರಿಂದ ಇದ್ರ ಬಗ್ಗೆ ಅಷ್ಟು ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ. ಇಲ್ಲಿ ಮತ್ತೆ ಹೇಳಿದ್ದಾರೆ ನಿಮಗೆ ಒಟ್ಟು ಪೋಸ್ಟ್ಗಳ ಎಷ್ಟು ಲೆಕ್ಕ ಅಂದರೆ 242 ಪೋಸ್ಟ್ ಕಾಲ್ ಆಗಿದೆ. ಮತ್ತೆ ನಿಮಗೆ ವೇತನ ಶ್ರೇಣಿ ಕೊಟ್ಟಿದ್ದಾರೆ, ಅಂದರೆ ನಿಮ್ಮ ಸ್ಯಾಲ್ರಿ ಎಷ್ಟಿರುತ್ತೆ ಈ ಪೊಸಿಷನ್ಗೆ ಅಂತ ಹೇಳಿದ್ದಾರೆ. 27,000 ದಿಂದ 52,000 ವರೆಗೂ ನಿಮಗೆ ಪೇ ಮಾಡ್ತಾರಂತೆ ಅವರು. ತುಂಬ ಒಳ್ಳೆ ಸ್ಯಾಲ್ರಿ ಇದು. ನಿಮಗೆ ಬೇಸಿಕ್ ಸ್ಕೇಲೇ ಇಷ್ಟ ಆಗ್ತಿದೆ ಅಂತಂದರೆ ಇಟ್ ವಿಲ್ ಬಿ ಮೋರ್ ದ್ಯಾನ್ ಸಮಥಿಂಗ್ ಎಲ್ಸ್. ಅಂದರೆ 27,500 ದಿಂದ 52,000 ವರೆಗೂ ನಿಮಗೆ ಸ್ಯಾಲ್ರಿ ಫಿಕ್ಸ್ ಮಾಡ್ತಿದ್ದಾರೆ ಅವರು. ಆ್ಯಂಡ್ ನಾನು ಮೊದಲನೇ ಹೇಳ್ದಂಗೆ ಇದಕ್ಕೆ ಯಾರು ಎಲಿಜಿಬಲ್ ಇದ್ದಾರೆ, ಯಾವ ಕ್ವಾಲಿಫಿಕೇಷನ್ ಅವರು ಅಕ್ಸೆಪ್ಟ್ ಮಾಡ್ಕೋತಾರೆ ಅವರು ಅಂತಂದರೆ ಬಿ ಕಾಮ್, ಬಿ ಬಿ ಎಂ, ಬಿ ಬಿ ಎ, ಮತ್ತು ಇದಕ್ಕೆ ಈಕ್ವಲೆಂಟ್ ಅಂತ ಕೊಟ್ಟಿರ್ತಾರೆ. ಈಗ ಐ ಟಿ ಐ ಇಸ್ ಈಕ್ವಲ್ ಟು ಡಿಪ್ಲೊಮೋ ಅಂತ ಕೊಟ್ಟಿರ್ತಾರೆ ಸಮ್ಟೈಮ್ಸ್. ಹಾಗೆ ಇದಕ್ಕೆ ಈಕ್ವಲೆಂಟ್ ಆಗಿರೋ ಕ್ವಾಲಿಫಿಕೇಷನ್ಸ್ ಯಾವ್ದಿದೆ ಅಲ್ಲ, ಯು ಸಿ ಜಿಯಿಂದ ನಿಮಗೆ ನೋಟಿಫೈ ಆಗಿರೋ ಈಕ್ವಲೆಂಟ್ ಕ್ವಾಲಿಫಿಕೇಷನ್ಸ್ನ ಅವರು ಕನ್ಸಿಡರ್ ಮಾಡ್ತಾರಂತೆ. ಸೊ ಫಾರ್ ಎಕ್ಸಾಂಪಲ್ ಈಗ ಬಿ ಬಿ ಎಸ್, ಬಿ ಬಿ ಎಂ, ಬಿ ಬಿ ಇ ಇದನ್ನು ರೀಸ್ಟ್ರಕ್ಚರ್ ಮಾಡಿ ಬಿ ಬಿ ಎ, ಬಿ ಕಾಮ್ ಮತ್ತು ಬಿ ಕಾಮ್ ಆನ್ಸ್ ಅಂತ ಕರೆದಿರ್ತಾರೆ. ಸೊ ಆ ಥರದ್ದು ಯಾವುದಾದ್ರೂ ನಿಮ್ದು ಈಕ್ವಲೆಂಟ್ ಇದ್ದರೆ, ಅಂದರೆ ಈಗ ಬಿ ಐ ಬಿ ಎಫ್ ರೀಸ್ಟ್ರಕ್ಚರ್ನ ಮಾಡಿ ಬಿ ಬಿ ಎ ಬಿ ಕಾಮ್ ಅಂತ ಕರಿತೀವಿ, ಅಂದರೆ ಇಂಟರ್ನ್ಯಾಷನಲ್ ಬಿಸ್ನೆಸ್ ಆ್ಯಂಡ್ ಫಿನಾನ್ಸ್, ಈ ಥರ ಮಾಡ್ಕೊಂಡಿರೋರ್ನು ಅವರು ಕನ್ಸಿಡರ್ ಮಾಡ್ತಾರೆ. ಸೊ ಈಕ್ವಲೆಂಟ್ ಆಗಿರೋ ಡಿಗ್ರಿನ ಅಕ್ಸೆಪ್ಟ್ ಮಾಡ್ತಿದ್ದಾರೆ ಅಂತ. ಆ್ಯಂಡ್ ದಯವಿಟ್ಟು ಏಜ್ನ ನೋಡಿಕೊಂಡು ರಿಲ್ಯಾಕ್ಸೇಷನ್ ನಿಮ್ಮ ತಕ್ಕಂಥ ಕ್ಯಾಟಗರಿಗೆ ನೋಡಿಕೊಂಡು ಅಪ್ಲೈ ಮಾಡಿ. ಸೊ ಸುಮ್ಮನೆ ಏಜ್ ಇಲ್ಲ ಅಂತಂದರೆ ಅಪ್ಲೈ ಮಾಡಿ ನಿರಾಶರ ಆಗಬೇಡಿ. ಸೊ ಕನಿಷ್ಠ ಅಂದರೆ ಅವ್ರು ಹೇಳ್ತಿರೋದು 18 ವರ್ಷ ತುಂಬಿರಬೇಕು ವಯೋಮಿತಿ. ವಯಸ್ಸಿನ ವಯೋಮಿತಿ ಏನಪ್ಪ ಅಂದರೆ ಕನಿಷ್ಠ ಅಂದರೆ ಮಿನಿಮಮ್ ನಿಮಗೆ 18 ಇಯರ್ಸ್ ಆಗಿರಲೇಬೇಕು ಅಂತ ಹೇಳ್ತಿದ್ದಾರೆ. ಮ್ಯಾಕ್ಸಿಮಮ್ ಬಂದು ನಿಮಗೆ ಡಿಪೆಂಡ್ ಅಪಾನ್ ದ ಕ್ಯಾಟಗರಿ, ಸಾಮಾನ್ಯ ಅಂದರೆ ಜನ್ರಲ್ ಆಗಿರೋರಿಗೆ ಜಿ ಎಂ ಕ್ಯಾಟಗರಿಯವರಿಗೆ 35 ಇಯರ್ಸ್ ಲಾಸ್ಟ್ ಅಂತ ಹೇಳ್ತಿದ್ದಾರೆ, 35 ವರ್ಷಗಳು ಕೊನೆ ಅಂತ ಹೇಳ್ತಿದ್ದಾರೆ. ಮತ್ತು ಪ್ರವರ್ಗ 2A, 3A, 3B ಅಂತ ಏನು ಕರಿತೀವಲ್ಲ ಅದೆಲ್ಲದಕ್ಕೂ 38 ವರ್ಷದವರೆಗೂ ನಿಮಗೆ ಟೈಮ್ ಇರುತ್ತೆ. ಅಲ್ಲಿಗೆ 3 ವರ್ಷ ಪ್ಲಸ್ ನಿಮಗೆ ರಿಲ್ಯಾಕ್ಸೇಷನ್ ಸಿಗ್ತಾ ಇದೆ. ಮತ್ತು SC ST ಕ್ಯಾಟಗರಿ 1 ಪ್ರವರ್ಗ ಜಾತಿ ಮತ್ತು ಪ್ರವರ್ಗ ಪಂಗಡದವರಿಗೆ 40 ವರ್ಷದವರೆಗೂ ನಿಮಗೆ ಅಪ್ಲಿಕೇಶನ್ ಹಾಕೋಕ್ಕೆ ಅವರು ಚಾನ್ಸ್ ಕೊಟ್ಟಿದ್ದಾರೆ. ಸೊ ಕನಿಷ್ಠ ನಿಮ್ಗೆ 18 ವರ್ಷ ಆಗಿರಬೇಕು, ಗರಿಷ್ಠ ನಿಮ್ಮ ನಿಮ್ಮ ಕ್ಯಾಟಗರಿಗೆ ತಕ್ಕಂತೆ 35, 38, 40 ಇದ್ರ ಪ್ರಕಾರ ನೋಡಿಕೊಂಡು ನೀವು ಈ ಎಲ್ಲದಕ್ಕೂ ಮ್ಯಾಚ್ ಆಗ್ತಿದ್ದೀರಾ ಅಂದರೆ ಅಪ್ಲಿಕೇಶನ್ಸ್ನ 23ರಿಂದ ಶುರು ಮಾಡ್ತಾಯಿದ್ದಾರೆ. ಅಪ್ಲಿಕೇಶನ್ಸ್ನ ಹಾಕೋಕ್ಕೆ ಸ್ಟಾರ್ಟ್ ಮಾಡಿ. ಆ್ಯಂಡ್ ನಾವಿಲ್ಲಿ ಈ 242 ಪೋಸ್ಟ್ ಏನಿದೆ ಅಲ್ಲ ಅದು ಹೆಂಗೆ ಡಿವೈಡ್ ಮಾಡಿದ್ದಾರೆ, ಯಾರ್ಯಾರಿಗೆ ಎಷ್ಟೆಷ್ಟು ಸಿಗುತ್ತೆ ಅಂತ ನೋಡಿದ್ರೆ, ಇಲ್ಲಿ ಪ್ರವರ್ಗ ಜಾತಿ ಅಂತಂದರೆ SC ಅವರಿಗೆ 41 ಟೋಟಲ್ ಆಗಿ ಕಾಲ್ ಮಾಡಿದ್ದಾರೆ, ಮತ್ತು ST ಅವರಿಗೆ 18 ಕಾಲ್ ಮಾಡಿದ್ದಾರೆ. ಮತ್ತು ಕ್ಯಾಟಗರಿ 1 ಅವರಿಗೆ 10 ಪೋಸ್ಟ್, 2A ಅವರಿಗೆ 36 ಪೋಸ್ಟ್, 2B ಅವರಿಗೆ 10 ಪೋಸ್ಟ್, ಆ್ಯಂಡ್ 3A ಅವರಿಗೆ 9 ಪೋಸ್ಟ್, 3B ಅವರಿಗೆ 11 ಪೋಸ್ಟ್. ಸಾಮಾನ್ಯ ಅಂದರೆ ಜನ್ರಲ್ ಯಾರು ಬೇಕಾದರೂ ಇದಕ್ಕೆ ಆ್ಯಡ್ ಆನ್ ಆಗ್ಬೋದು. ಅಂಥ ಅದಕ್ಕೆ 107 ಪೋಸ್ಟ್ ಟೋಟಲ್, ನಾವೇನು ಹೇಳಿದ್ವಿ 242 ಪೋಸ್ಟ್ ಈ ರೀತಿಯಾಗಿ ನಿಮಗೆ ಡಿವೈಡ್ ಮಾಡಿದ್ದಾರೆ. ಅದರಲ್ಲಿ ನೀವು ನೋಡ್ಕೋಬೇಕಾಗತ್ತೆ ಅಂಗವಿಕಲರಿಗೆ ಎಷ್ಟಿರುತ್ತೆ, ಮತ್ತು ತೃತೀಯ ಲಿಂಗಿಯವರಿಗೆ ಎಷ್ಟಿರುತ್ತೆ, ಮತ್ತು ಇಲ್ಲಿ ಗ್ರಾಮೀಣ ಪ್ರಗತಿಗಳಿಗೆ ಎಷ್ಟಿರುತ್ತೆ, ಮತ್ತು ಮಹಿಳಾ ಇತರೆ, ನೀವು ಪ್ರತಿಯೊಂದು ಮಾಜಿ ಸೈನಿಕ ಇದನ್ನೆಲ್ಲ ಚೆಕ್ ಮಾಡಿಕೊಂಡು ನಿಮ್ಮ ನಿಮ್ಮ ಪೋಸ್ಟಿಗೆ ಎಷ್ಟಿದೆ ಅದನ್ನು ಚೆಕ್ ಮಾಡಿ ನೀವು ಅಪ್ಲಿಕೇಶನ್ಸ್ನ ಹಾಕೋಕ್ಕೆ ನೋಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ನಾನು ಹೇಳಿದೆ ನಿಮಗೆ ಇಲ್ಲಿ ಶುಲ್ಕ ಇರುತ್ತೆ, ಅಂದರೆ ಪೇಮೆಂಟ್ ಫೀಸ್ ಇರುತ್ತೆ. ಸೊ ಫೀಸ್ ಯಾವ್ಯಾವ ಜಾತಿಯವರಿಗೆ ಎಷ್ಟೆಷ್ಟಿದೆ ಅಂತ ಹೇಳಿದ್ದಾರೆ. ಅದನ್ನು ಕೂಡ ನಿಮಗೆ ಕ್ಯಾಸ್ಟ್ ವೈಸನ್ನೇ ಫೀಸ್ನ ಮಾಡಿದ್ದಾರೆ. ಇಲ್ಲಿ ಜನ್ರಲ್
ಮೆರಿಟ್ ಅಂದರೆ ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ 600 ರೂಪಾಯಿ ಅಂತ ಹೇಳಿದ್ದಾರೆ. ಮತ್ತು ಪ್ರವರ್ಗ 2A 2B 3A 3B ಸೇರಿದಂಥ ವಿದ್ಯಾರ್ಥಿಗಳಿಗೆ 300 ರೂಪಾಯಿಗಳು ಶುಲ್ಕನ ಕೊಟ್ಟಿದ್ದಾರೆ. ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಾಗಿದ್ದರೆ ಅವರಿಗೆ 50 ರೂಪಾಯಿ ಅಂತ ಹೇಳಿದ್ದಾರೆ. ಅಂದರೆ ಎಕ್ಸ್ ಆರ್ಮಿ ಅಥವಾ ಎಕ್ಸ್ ಸರ್ವಿಸಲ್ಲಿರೋರಿಗೆ 50 ರುಪೀಸ್ ಅಂತ ಹೇಳ್ತಾ ಇದ್ದಾರೆ. ಗರಿಷ್ಠ ಜಾತಿ ಗರಿಷ್ಠ ಪಂಗಡ ಪ್ರವರ್ಗ 1 ಹಾಗೂ ಅಂಗವಿಕಲ ವಿದ್ಯಾರ್ಥಿಗಳಿಗೆ ಶುಲ್ಕ ಪಾವತಿಯಿಂದ ವಿನಾಯಿತಿ ಇದೆ, ಅಂದರೆ ಫ್ರೀ ಇದೆ. ಯಾರ್ಯಾರಿಗೆ ಅಂದರೆ SC ಮತ್ತು ST ಮತ್ತು ಅಂಗವಿಕಲರು, ಆ್ಯಂಡ್ ದೆನ್ ನಿಮಗೆ ಕ್ಯಾಟಗರಿ 1 ಅವರಿಗೆ ಫ್ರೀ ಆಗಿ ನೀವು ಅಪ್ಲಿಕೇಶನ್ಸ್ನ ಹಾಕಬಹುದು. ಮತ್ತು ವಿಶೇಷ ಸೂಚನೆ, ₹35 ಪ್ರಕ್ರಿಯೆ ಶುಲ್ಕ ಅಂದರೆ ಪ್ರೊಸೆಸಿಂಗ್ ಫೀಸ್ ಅಂತ ಆ್ಯಡ್ ಮಾಡ್ತಾರೆ ನಿಮಗೆ. ಈ ಫೀಸ್ ಏನಿದೆಯಲ್ಲ ಇದರ ಜೊತೆ ನಿಮಗೆ ₹35 ಆ್ಯಡ್ ಮಾಡಬೇಕು. ಎಲ್ಲ ವಿದ್ಯಾರ್ಥಿಗಳು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ಇದನ್ನು ಪಾವತಿಸತಕ್ಕದ್ದು. ಅಂದರೆ ಇಲ್ಲಿ ಫ್ರೀ ಅಂತ ಹೇಳಿದ್ರಲ್ಲ ಅವರು ಕೂಡ ಈ ₹35 ಅವರು ಕೂಡ ಕಟ್ಟಲೇಬೇಕು. ಸೊ ಕಂಪ್ಲೀಟ್ ಫ್ರೀ ಇರಲ್ಲ, ಅಟ್ಲೀಸ್ಟ್ ₹35 ಆದರೂ ನೀವು ಕಟ್ಟಲೇಬೇಕು. SC ST ಅವರು ಮತ್ತು ಅಂಗವಿಕಲರು ಈ ₹35 ಪ್ರೊಸೆಸಿಂಗ್ ಫೀಸ್ ಅಂತ ಏನಿರುತ್ತಲ್ಲ ಅದನ್ನು ನೀವು ಕಟ್ಟಬೇಕು ಅಂತ ಹೇಳ್ತಾ ಇದ್ದಾರೆ. ಮತ್ತು ನಿಮಗೆ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆಯಲ್ಲಿ 3 ಹಂತಗಳು ಇದೆ ಅಂತ. ಅಂದರೆ ಅಪ್ಲಿಕೇಶನ್ಸ್ನ ನೀವು ಹಾಕೋಕ್ಕೆ 3 ಸ್ಟೆಪ್ಸ್ ಇದೆ ಅಂತ ಹೇಳ್ತಿದ್ದಾರೆ. ಆ 3 ಸ್ಟೇಜಸ್ ಯಾವುದ್ಯಾವುದು ಅಂದರೆ, ಮೊದಲನೇ ಹಂತ ಬಂದು ಫಸ್ಟು ನಿಮ್ಮದು ಪ್ರೊಫೈಲ್ ಕ್ರಿಯೇಷನ್ ಅಥವಾ ಅಪ್ಡೇಷನ್ ಅಂತ ಇರುತ್ತೆ. ಅಂದರೆ ಆ ಪ್ರೊಫೈಲ್ ಕ್ರಿಯೇಷನ್ ಅಪ್ಡೇಷನ್ ಹೆಂಗೆ ಮಾಡಬೇಕು, ಅದರಲ್ಲಿ ಏನೇನು ಡೀಟೇಲ್ಸ್ ಬೇಕು, ಅದೆಲ್ಲ ಪ್ರತಿಯೊಂದೂ ನಾವು ಮುಂದೆ ಬರೋವಂಥ ವೀಡಿಯೋದಲ್ಲಿ ನಿಮಗೆ ಈ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದ್ದ ದಿವಸನೇ ನಿಮಗೆ ತೋರ್ಸೋಕ್ಕೆ ಶುರು ಮಾಡ್ತೀವಿ. ಅಂದರೆ ಒಂದು ವೀಡಿಯೋ ಮಾಡ್ತೀವಿ ಹೆಂಗೆ ಅಪ್ಡೇಷನ್ ಮಾಡಬೇಕು, ಹೆಂಗೆ ಕ್ರಿಯೇಟ್ ಮಾಡಬೇಕು, ಮತ್ತು ಅಪ್ಲಿಕೇಶನ್ ಸಬ್ಮಿಷನ್ ಅಂತ ಮಾಡಬೇಕು. ಎರಡನೇ ಹಂತ ಏನಪ್ಪ ಅಂತಂದರೆ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಬೇಕು. ಅಂದರೆ ನೀವು ಇದೆಲ್ಲ ಕ್ರಿಯೇಟ್ ಮಾಡಿ ನಿಮ್ಮದಾದ ಡಾಕ್ಯುಮೆಂಟ್ಸ್ ಮತ್ತು ಅವರೇನೇನು ಡಿಗ್ರಿ ಬಗ್ಗೆ ಕೇಳಿದ್ದಾರೆ, ಮಾರ್ಕ್ಸ್ ಅಥವಾ ಇನ್ನೊಂದಾಗಿರ್ಬೋದು, ನಿಮ್ಮ ಜಾತಿ ಬಗ್ಗೆ, ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕು, ಮತ್ತು ನಿಮ್ಮದು ಮಾರ್ಕ್ಸ್ ಕಾರ್ಡ್ ಬೇಕಿರುತ್ತೆ, ಇದೆಲ್ಲದನ್ನು ನೀವು ಹೊಂದಿಸಿಟ್ಕೋಬೇಕಾಗತ್ತೆ. ಆ ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಏನೇನು ಬೇಕಿದೆ, ವಾಟ್ ಇಸ್ ರಿಕ್ವೈರ್ಡ್, ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ಮಾಡ್ತಾ ಇದ್ದೀವಿ. ಮತ್ತು ಮೂರನೇ ಅಂತ ಯಾವುದಪ್ಪ ಅಂತಂದರೆ ಫೀಸ್ ಪೇಮೆಂಟ್ ಥ್ರೂ ಮೈ ಅಪ್ಲಿಕೇಶನ್ ಸೆಕ್ಷನ್ ಅಂತ. ಅಂದರೆ ನಿಮ್ಮದು ಶುಲ್ಕ ಏನು ಹೇಳಿದಾರಲ್ಲ, ಆ ಫೀ ಪೇಮೆಂಟ್ ಏನಿದೆಯಲ್ಲ ಅದು ನಿಮ್ಮನ್ನ 3ನೇ ಹಂತ ಆಗಿರುತ್ತೆ. ಸೊ ಮೊದಲನೇ ಹಂತ ಬಂದು ನಿಮ್ಮದು ಪ್ರೊಫೈಲ್ ಕ್ರಿಯೇಟ್ ಆಗಬೇಕು, ಆಮೇಲೆ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಬೇಕು. ಆ ಅಪ್ಲಿಕೇಶನ್ ಸಕ್ಸಸ್ಫುಲ್ಲಾಗಿ ಸಬ್ಮಿಟ್ ಆದ ನಂತರ ನಿಮ್ಮದು ಫೀಸ್ ಪೇಮೆಂಟ್ ಮಾಡಬೇಕು. ಸೊ ಈ 3 ಸ್ಟೇಜಸ್ ಕಂಪ್ಲೀಟ್ ಆದಮೇಲೆ ನಿಮ್ಮದು ಅಪ್ಲಿಕೇಶನ್ನ ಸಕ್ಸಸ್ಫುಲ್ಲಾಗಿ ಹಾಕಿದ್ದೀರಾ ಅನ್ನೋ ಅರ್ಥ. ಈಗ ನೀವು ಅಪ್ಲಿಕೇಶನ್ ಹಾಕಿ ಫೀಸ್ ಕಟ್ಟಲಿಲ್ಲ ಅಂದರೆ ಅವರು ಕನ್ಸಿಡರ್ ಮಾಡೋದಿಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಅವರ್ ವಿಡಿಯೋ. ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಅವರ್ ವಿಡಿಯೋ ಫಾರ್ ಮೋರ್ ಅಪ್ಡೇಟ್ಸ್. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಅಥವಾ ನಾನು ಹೇಳಿದಂಥ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಮುಂದೆ ಬರುವಂಥ ಡೀಟೇಲ್ಸ್ನ ನೀವು ತಿಳ್ಕೊಬೋದಾಗಿದೆ. ಮತ್ತು ಏಪ್ರಿಲ್ 1ನೇ ತಾರೀಕು ನಾನು ಮತ್ತೆ ಹೇಳ್ತಾ ಇದ್ದೀನಿ, ನಿಮಗೆ ಕೋಚಿಂಗ್ ಸ್ಟಾರ್ಟ್ ಆಗ್ತಿದೆ ಇದೇ ಎಕ್ಸಾಮಿಗೆ ಏಪ್ರಿಲ್ 1ನೇ ತಾರೀಕು. ಮತ್ತು ಇದೇ ತಿಂಗಳು ನಿಮಗೆ 18ನೇ ತಾರೀಕಿಂದ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗ್ತಿದೆ ಕೋಚಿಂಗ್ ಜಾಯಿನ್ ಆಗೋದಕ್ಕೆ. ಫೀಸು ಟೈಮಿಂಗ್ಸ್ ಎಲ್ಲ ನಿಮಗೆ ಕಾಲ್ ಮಾಡಿದಾಗೆ ಸಿಗುತ್ತೆ. ಮತ್ತು ನಾನು ನಂಬರ್ ಹೇಳ್ತಾ ಇದ್ದೀನಿ, 9743782566. ಈ ನಂಬರ್ಗೆ ನೀವು ಕರೆ ಮಾಡಿ ಕೇಳಿದ್ರೆ ನಿಮಗೆ ಮುಂದಿನ ಡೀಟೇಲ್ಸ್ನ ಹೇಳ್ತಾರೆ. ಥ್ಯಾಂಕ್ ಯು ಸೋ ಮಚ್.